ಅವ್ರಿಗೆ ಅಣ್ಣ ಬಾಸ್ ಅಂತ ಬಕೆಟ್ ಇಟ್ಕೊಂಡಿರೋ ಬೆಳ್ದಿರೋ ನಿಮಗೆ ಪೊಗರಿರ್ಬೇಕಾದ್ರೆ ಚಾಣಿಚ್ಚನ ಛಲದವನು ಈ ದುರ್ಗದ ಹುಲಿ ಇವನು. ಅಧ್ಯಕ್ಷರು ಶರವಣ ಸರ್ ಬರಬೇಕು. ವಿಷ್ಣುವರ್ಧನ ಸೇನಾ ಸಮಿತಿ ಅಧ್ಯಕ್ಷರು ಶರವಣ ಸರ್ ಇವತ್ತು ಇಲ್ಲಿ ನಿಂತಿರೋದಕ್ಕೆ ನಾನು ಓದ್ಜೋಗಿ ಅದಷ್ಟು ಪುಣ್ಯ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ. ನಿಜ ಜೀವನದಲ್ಲಿ ಆ ದೇವರು ಅವಕಾಶ ಮಾಡಿಕೊಟ್ಟ ವಿಷ್ಣು ಅಂತ ಜೊತೆ ಸಾಕಷ್ಟು ಸಮಯ ಕಳೆಯೋದಕ್ಕೆ, ನನ್ನ ಮೊದಲನೇ ವರ್ಷದ ಹುಟ್ಟಿದಬ್ಬದಿಂದ ಅವ್ರ ಜೊತೆ ಫೋಟೋಗಳಿದೆ, ಅವ್ರ ಜೊತೆ ಸಾಕಷ್ಟು ಸಮಯ ಕಳೆದಿದ್ದೀನಿ. ಅದಕ್ಕೆ ಆ ದೇವರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಆ ಪ್ರೀತಿಯ ವಿಶ್ವಾಸ, ನಮ್ಮ ತಂದೆಯವರ ಬಾಂಧವ್ಯ ಅದೆಲ್ಲ ಮುಂಚೆಯಿಂದನೂ ಇದೆ. ಆದರೆ ಅವರ ಅಭಿಮಾನಿಯಾಗಿ ಸಿನಿಮಾಲ್ ಕಾಣಿಸ್ಕೊಳ್ಳೋ ಅವಕಾಶ ನಮ್ಮ ಡೈರೆಕ್ಟರ್ ಕದರ್ ಕುಮಾರ್ ಮಾಡಿಕೊಟ್ಟಿದ್ದಾರೆ, ನಮ್ಮ ಪ್ರೊಡ್ಯೂಸರ್ ಶಶಿಧರ್ ಮಾಡಿಕೊಟ್ಟಿದ್ದಾರೆ. ಸೊ ಅವರ ಅಭಿಮಾನಿಯಾಗಿ ವೀರಂ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಅದೇ ನಿಟ್ಟಿನಲ್ಲಿ ನಮ್ಮ ಡೈರೆಕ್ಟರ್ ವಿಷ್ಣುರಾಧ ಅವರ ದೊಡ್ಡ ಫ್ಯಾನು, ಆ್ಯಂಡ್ ಅದರಿಂದ ಶರವಣ ಅವರು ಸಾಕಷ್ಟು ಜನ ಸ್ನೇಹಿತರಾಗಿದ್ದಾರೆ. ಸೊ ಈ ಬೆಳಗ ಹಿಂಗೆ ಬೆಳೀತಾ ಇರಲಿ. ಆ್ಯಂಡ್ ಅವರು ಯಾವಾಗಲೂ ಚಿರೋಣಿ, ಎಲ್ರಿಗೂ ಗೊತ್ತು. ಸೊ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ವೀರಂ ಮೇಲಿರಲಿ. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ನಮ್ಮ ಟೋಟಲ್ ಸರ್ಕಲ್ಗೆ ಕರ್ನಾಟಕ ಪ್ರಿನ್ಸ್ ದೇವರಾಜ್ ಬಂದಿದ್ರು, ಬಹಳ ಖುಷಿ ಆಗ್ತಿದೆ. ನಾವು ದೇವರಾಜ್ ಸರ್ ಅವರ ಪಾತ್ರವನ್ನು ನೋಡಿ ಬಹಳ ಇಷ್ಟಪಟ್ಟಿದ್ವಿ. ಇಂದ್ರಜಿತ್ ಆಗಿರ್ಬೋದು, ತರ್ಕ ಆಗಿರ್ಬೋದು, ಉತ್ಕರ್ಷ ಆಗಿರ್ಬೋದು, ಈಗ ಇವರು ಅದೇ ಥರ ಒಳ್ಳೊಳ್ಳೆ ಪಾತ್ರಗಳು ಮಾಡಿ ಒಳ್ಳೆ ಹೆಸರು ಮಾಡಬೇಕನ್ನೋದು ನಮ್ಮೆಲ್ಲರ ವಿಷ್ಣುವರ್ಧನ ಅಭಿಮಾನಿಗಳ ಆಸೆ. ಅವರು ಖಂಡಿತ ಒಳ್ಳೇದಾಗುತ್ತೆ. ಈ ವೀರಂ ಸಿನಿಮಾ ನಮ್ಮ ಕುಚುಕು ಕುಮಾರಿ ಅವರು ಬಹಳ ಇಷ್ಟಪಟ್ಟು ಕಷ್ಟಪಟ್ಟು ಸ್ಟೋರಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಶಶಿಧರ್ ಅವರು ಸಹಕಾರ ಕೊಡಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಎಲ್ಲ ಇಡೀ ಟೀಮ್ಗೆ, ಆ ವೀರಂ ಟೀಮ್ಗೆ ಒಳ್ಳೇದಾಗಲಿ. ಈ ಫಿಲಮ್ಗೆ ಎಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಎಲ್ಲ ಕನ್ನಡ ಅಭಿಮಾನಿಗಳು ಸಪೋರ್ಟ್ ಮಾಡಿ ಕನ್ನಡನ ಉಳಿಸ್ಬೇಕು, ಬೆಳೆಸ್ಬೇಕು. ನಾವು ಕನ್ನಡ ಪಿಕ್ಚರ್ ಥಿಯೇಟರ್ ನೋಡಬೇಕು ಅಂತೇಳಿ ಮಾತು ಮುಗಿಸ್ತೀವಿ. ಥ್ಯಾಂಕ್ ಯು. ಇದೇ ಏಪ್ರಿಲ್ 7ನೇ ತಾರೀಕು ವೀರಂ ಸಿನಿಮಾ ರಿಲೀಸ್ ಆಗ್ತಿದೆ. ಖಂಡಿತವಾಗ್ಲೂ ನಿಮ್ಮೆಲ್ಲರನ್ನ ಥಿಯೇಟರ್ ನೋಡ್ತೀನಿ ಅನ್ನೋ ನಿರೀಕ್ಷೆ ಇದೆ ನನಗೆ. ಇದೇ ಗುರುವಾರ ಬೆಳಗ್ಗೆ ವೀರೇಶ್ ಥಿಯೇಟರ್ ಅಲ್ಲಿ ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ಇದೆ. ದಯಮಾಡಿ ಎಲ್ಲರೂ ಬಂದು ಆಶೀರ್ವಾದ ಮಾಡಿ. ಸಿನಿಮಾ ಏಪ್ರಿಲ್ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೆ. ಥ್ಯಾಂಕ್ ಯು ಸರ್. ಸರ್ ದೇವರಾಜ್ ಸರ್ ರಿಕ್ವೆಸ್ಟ್ ಇಟ್ಟು ಒಂದು ವೀರಂ ಫಿಲಮ್ ಸಿನಿಮಾಯಿಂದ ಡೈಲಾಗ್ ಪ್ಲೀಸ್. ಒಡಿಯೋ ಏಟನ್ನ ನಾಯಿ ಮರಿ ಮರಿಬೋದು, ನಾಗರಾವಲ್ಲ. ಇವರಿಗೆ ಅಣ್ಣ ಬಾಸ್ ಅಂತ ಬಕೆಟ್ ಇಟ್ಕೊಂಡಿರೋ ಬೆಳ್ದಿರೋ ನಿಮಗೆ ಪೊಗರಿರ್ಬೇಕಾದ್ರೆ
ಬಿಟ್ಟು ಜಾಸ್ತಿ ಇರುತ್ತೆ. ಡಾಕ್ಟರ್ ವಿಷ್ಣು ಮಹಾರಾಜ್ ಕೆ ಡಾಕ್ಟರ್ ವಿಷ್ಣು ಮಹಾರಾಜ್ ಕೆ ಬೃಹತ್ತಾದ ಕಟೌಟ್ ಇಲ್ಲಿ ನಿಲ್ಲಿಸಿದ್ದಾರೆ. ಇದಕ್ಕೆಲ್ಲ ವಿಷ್ಣುಣ್ಣನ ಅಭಿಮಾನಿಗಳು ಸಾಕ್ಷಿಯಾಗಿದ್ದಾರೆ. ಡಾಕ್ಟರ್ ವಿಷ್ಣುಣ್ಣನ ಅಪ್ಪಟ ಅಭಿಮಾನಿಯಾದ ಕದರ್ ಕುಮಾರ್ ಅವರು ನಿರ್ದೇಶನ ಮಾಡಿರ್ತಕ್ಕಂತ ವೀರಂ ಚಿತ್ರ ಏಪ್ರಿಲ್ 7 ತಾರೀಕು ಬಿಡುಗಡೆ ಆಗ್ತಾ ಇದೆ. ಈ ಥಿಯೇಟರ್ನ ಅದ್ದೂರಿಯಾಗಿ ಬಿಡುಗಡೆ ಮಾಡಲಿಕ್ಕೆ ಅಭಿಮಾನಿಗಳು ಮಾತನಾಡಿದ್ದಾರೆ. ಇದಕ್ಕೆಲ್ಲ ಸಾಕ್ಷಿಯಾಗಿ ವಿಷ್ಣುಣ್ಣನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಥಿಯೇಟರ್ಗಳಲ್ಲಿ ಭಾಗವಹಿಸಿ ಈ ಸಿನಿಮಾನ ಅದೇ ಬೃಹತ್ವಾಗಿ ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದೀವಿ. ಪ್ರಜ್ವಲ್ ದೇವರಾಜ್ ಅವರು ವಿಷ್ಣುಣ್ಣನ ಅಭಿಮಾನಿಯಾಗಿ ಮೊದಲನೇ ಬಾರಿಗೆ ನಟಿಸ್ತಾ ಇದ್ದಾರೆ. ಈ ಸಿನಿಮಾನ ಅದ್ದೂರಿಯಾಗಿ ಎಲ್ಲರೂ ವೆಲ್ಕಮ್ ಮಾಡಿಕೊಂಡು ಚೆನ್ನಾಗಿ ಯಶಸ್ವಿಗೊಳಿಸಬೇಕಾಗಿ ವಿಷ್ಣು ಅಭಿಮಾನಿಗಳಲ್ಲಿ ಕೋರ್ಕೊತಾ ಇದ್ದೀನಿ. ಹಲೋ ವಿಷ್ಣು ಮಹಾರಾಜ್ ಕೇ.